ವಿಜಯನಗರ ಕೊಪ್ಪಳ ರಾಯಚೂರು ಯಾದಗಿರಿ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ ಮತ್ತು ಚಿತ್ರದುರ್ಗ ತುಮಕೂರು ಈ ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಮಟ್ಟದಲ್ಲಿ ಅಭ್ಯರ್ಥಿಗಳು ಯಾರು ಏನು ಅಂತೇಳಿ ಒಂದು ನನಗೊಂದು ಅಂಡರ್ಸ್ಟ್ಯಾಂಡ್ ಆಗಿದೆ ನಮಗೆ. ಸೊ ಆ ಒಂದು ಇದರಲ್ಲಿ ಅಂದರೆ ಗೆಲ್ಲುವಂಥ ವ್ಯಕ್ತಿಗಳು ಆಗಬೇಕು ಮತ್ತು ಅದ್ರ ಬಗ್ಗೆ ನಾನೇ ಒಂದು ಸರ್ವೆ ಇದ್ದೀನಿ ಅಂತ ನಾನು ಮಾಡಿಸಿ. ಅಲ್ಲ ಬೇರೆ ಪಕ್ಷದಿಂದ ಬಂದಂತ ಅಭ್ಯರ್ಥಿಗಳು ಅಂತ ಹೋಗ್ತಾರೆ ಅಥವಾ ನೀವೇ ಅಭ್ಯರ್ಥಿಗಳ ಮೊದಲೇ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕಿರಲ್ಲ ಬಿಜೆಪಿಯಲ್ಲೂ ಸಿಕ್ಕಿರಲ್ಲ ಡಿಸೈಡ್ ಮಾಡಿರೋದು. ನಾನು ತಮ್ಗೆ ಇಳಿರುವಂತಹ ಜಿಲ್ಲೆಗಳಲ್ಲಿ ಬರ್ತಾ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಹೊಸ ಅಭ್ಯರ್ಥಿಗಳು, ಎಲ್ಲ ಯುವಕರು ಹೊಸ ಅಭ್ಯರ್ಥಿಗಳೇ ಬಂದಿದ್ದಾರೆ, ಒಳ್ಳೆ ವರ್ಚಸ್ಸು ಇರುವಂತವರು. ಆದರೂ ಕೂಡ ನಾನು ಇನ್ನೂ ವಿಶೇಷವಾದ ಗಮನವನ್ನು ಕೊಟ್ಟು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಟ್ಟಿಗೆ ಎಲ್ಲಾದರೂ ಕೂಡ ನಾವು ಗೆಲ್ಲಬೇಕು, ಯಾರನ್ನೂ ಸೋಲಿಸೋದಕ್ಕೆ ನಾನು ಅಭ್ಯರ್ಥಿಗಳನ್ನ ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಇತಿಮಿತಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೇ ನಾನು ಹೆಜ್ಜೆ ಇಟ್ಟರು ಕೂಡ ಪಕ್ಷ ಅಲ್ಲಿ ಗೆಲ್ಲಬೇಕು ಅನ್ನೋಂಥ ಲೆಕ್ಕದಲ್ಲೇ ನಾನು ಒಪ್ಪಿದ್ದೆ. ಮುಂದೆ ಹೇಳ್ತೀನಿ, ಯಾರದೇ ಒಂದು ಮಂದಿಗಳಿಗೆ ನಾನು ಯಾವುದು ಕೌಂಟರ್ ಅಂತ ಸ್ವತಃ ನಾವು ಏನಂತ ನಾವು ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಾನು ಏನನ್ನೋದನ್ನ ಎಸ್ಎಸ್ಸಿ ನಾನು ಆಗ್ತೇನೆ ಇಲ್ಲ ಅನ್ನೋದನ್ನ ನೀವು ಹೇಳ್ಬೇಕು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.